ए आई यू टी यू सी हमारा जो स्टेट कॉन्फ्रेंस है वो ये महीना 26-27 को दो दिन हम मैसूर में संगठित कर रहे हैं। ये दो दिन में जो भी हमारा स्टेट के अंदर प्रॉब्लम्स है, वर्कर्स का प्रॉब्लम्स है, वो प्रॉब्लम्स के खिलाफ हम वहाँ पर आवाज़ उठा रहे हैं। वहाँ पर अगर ये प्रायोरिटाइजेशन जो चल रहा है गवर्नमेंट का, वो इंडस्ट्रियल प्रायोरिटाइजेशन होता है या गवर्नमेंट यूनिट का प्रायोरिटाइजेशन होता है, उसके खिलाफ हम वहाँ पर आवाज़ उठा रहे हैं। फिर इस तरह से आशा आंगनवाड़ी जो वर्कर्स हैं उनको मिनिमम वेज उनको देना, मिनिमम 35,000 उनको देना बोल के हम वहाँ पर डिमांड उठा रहे हैं। उसके साथ ही ये जो पीएफ का जो मसला है, वो मसला पीएफ जो इंस्टीट्यूट है उसको भी आज कमज़ोर कर रहे हैं, उसका भी इंटरेस्ट कम कर रहे हैं, वो पीएफ इंस्टीट्यूट को भी बलिष्ठ करना बोल के भी हम वहाँ पर आवाज़ उठा रहे हैं। इसी तरह जो भी मुद्दे हैं वर्कर्स के मुद्दे हैं, वो मुद्दे लेके हम दो दिन वहाँ पर सम्मेलन कर रहे हैं, स्टेट कॉन्फ्रेंस कर रहे हैं। हम इस स्टेट कॉन्फ्रेंस को हमारा जो ऑल इंडिया प्रेसिडेंट है कौन के राधाकृष्ण बोल के उन्होंने इनाग्रेशन कर रहे हैं। उसके साथ ही हमारे जो ऑल इंडिया जनरल सेक्रेटरी है शंकर दास गुप्ता बोल के उन्होंने मेन स्पीकर होकर आके वहाँ पर स्पीच दे रहे हैं। हर डिस्ट्रिक्ट से डेलीगेट्स वहाँ पर पधार रहे हैं। सो करीबन क्या नहीं तो भी 5,000 से 6,000 लोग ओपन सेशन में हिस्सा ले रहे हैं, फिर 1,000 जने डेलीगेट सेशन में भी हिस्सा ले रहे हैं। और दो दिन का जो हमारा कॉन्फ्रेंस है वो सक्सेस करना बोल के हम जो भी स्टेट के जो भी वर्कर्स हैं उनको वर्कर्स को हम गुजारिश करते हैं, अपील करते हैं। मेरा नाम राघवेंद्र एम जी, AIUTC डिस्ट्रिक्ट वाइस प्रेसिडेंट। ऑल इंडिया यूनाइटेड ट्रेड यूनियन सेंटर AIUTC कर्नाटक राज्य समिति वतियिंद इदे तिंगळु 26 ಮತ್ತು 27ರಂದು ಎರಡು ದಿನಗಳ ರಾಜ್ಯ ಮಟ್ಟದ ನಾಲ್ಕನೇ ಕಾರ್ಮಿಕರ ಸಮ್ಮೇಳನವನ್ನು ಮೈಸೂರಿನಲ್ಲಿ ಸಂಘಟಿಸಲಾಗ್ತಾ ಇದೆ। ನಮ್ಮ ರಾಜ್ಯದಲ್ಲಿ ಇರತಕ್ಕಂತ ಕಾರ್ಮಿಕರು ಏನಿವತ್ತು ಜ್ವಲಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಆ ಸಮಸ್ಯೆಗಳ ಬಗ್ಗೆ ಅಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಹಲವಾರು ಗೊತ್ತುವಳಿಗಳನ್ನು ಮಂಡಿಸಿಬಿಟ್ಟು ಈ ಸಮ್ಮೇಳನದಲ್ಲಿ ಮುಂದಿನ ಹೋರಾಟವನ್ನು ರೂಪಿಸೋದಕ್ಕೆ ಕರೆದಿರತಕ್ಕಂಥದ್ದು। ಇವತ್ತು ದಿನದ 8 ಗಂಟೆ ತಾಸಿನ 12 ಗಂಟೆಗೆ ವಿಸ್ತೀರ್ಣ ಮಾಡಿರ್ತಕ್ಕಂಥದ್ದು, ಹಾಗೆಯೇ ಮಹಿಳೆಯರು ರಾತ್ರಿ ಪಾಳೆಯಲ್ಲಿ ಕೆಲಸ ಮಾಡತಕ್ಕಂಥದ್ದಕ್ಕೆ ಅನುಮೋದನೆ ನೀಡಿರ್ತಕ್ಕಂಥದ್ದು, ಆಶಾ ಅಂಗನವಾಡಿ ಬಿಸಿ ಊಟ ಈ ಕಾರ್ಮಿಕರಿಗೆ ಇವತ್ತು ಬದುಕೋದಕ್ಕೆ ಬೇಕಾದಂಥ ವೇತನವನ್ನು ನೀಡದೇನೆ ಸರ್ಕಾರಿ ನೌಕರ ಅಂತ ಪರಿಗಣಿಸ್ತಾ ಇರತಕ್ಕಂಥದ್ದು, ಗುತ್ತಿಗೆ ಕಾರ್ಮಿಕರನ್ನ ಕ್ರೂರವಾಗಿ ಶೋಷಣೆ ಮಾಡತಕ್ಕಂಥದ್ದು, ಎಲ್ಲ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ನಮ್ಮ AIUTC ಕಾರ್ಮಿಕ ಸಂಘಟನೆ ರಾಜ್ಯದಾದ್ಯಂತ ಹೋರಾಟಗಳನ್ನ ಬೆಳೆಸ್ತಾ ಇದೆ। ಈ ಒಂದು ಸಮ್ಮೇಳನದಲ್ಲಿ ಈ ವಿಷಯಗಳನ್ನ ಗಂಭೀರವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ। ಸೊ ಇವತ್ತು ಐಟಿ ಮತ್ತು ಬಿಟಿ ಎಂಪ್ಲಾಯರ್ಸ್ಗಳ ಒಂದು ಕೆಲಸದ ಅವಧಿನ 14 ತಾಸು ಮಾಡಬೇಕು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಾರ್ಮಿಕ ಇಲಾಖೆ ಅಭಿಪ್ರಾಯ ಸಂಗ್ರಹಣೆ ಮಾಡಿಕೊಟ್ಟಿದೆ, ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ। ಇವತ್ತು ನೌಕರರ ಮೇಲೆ ಕೆಲಸದ ಒತ್ತಡ ಜಾಸ್ತಿ ಬೀಳ್ತಾ ಇದೆ, ಹಾಗೇನೇ ಅವರ ಕೆಲಸದ ಅವಧಿ ಹೆಚ್ಚು ಮಾಡಿದ್ರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ, ಹಾಗೇನೇ ಇದು ಕಾನೂನಿಗೆ ಕಾರ್ಮಿಕ ಕಾಯ್ದೆಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಕ್ರಮ ಇದು। ಸೊ ಇದನ್ನು ನಾವು ಖಂಡಿತವಾಗಿ ವಿರೋಧಿಸ್ತಾ ಇದ್ದೀವಿ। ಹಾಗೆಯೇ ಕನಿಷ್ಠ ವೇತನ ಪ್ರತಿಯೊಬ್ಬ ಕಾರ್ಮಿಕರಿಗೆ 35,000 ನಿಗದಿ ಮಾಡಬೇಕಂತಕ್ಕಂಥದ್ದು, ESI PF ಸೌಲಭ್ಯ ಕೊಡಬೇಕಂತಕ್ಕಂಥದ್ದು, ಈ ಥರ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಈ ಸಮ್ಮೇಳನದ ನಾವು ಚರ್ಚೆ ಮಾಡ್ತಾ ಇದ್ದೀವಿ। ಈ ಒಂದು ಅಖಿಲ ಭಾರತ ಈ ಒಂದು ನಮ್ಮ ರಾಜ್ಯ ಮಟ್ಟದ ಸಮ್ಮೇಳನವನ್ನು ನಮ್ಮ ಅಖಿಲ ಭಾರತ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಕೆ ರಾಧಾಕೃಷ್ಣ ಅವರು ಉದ್ಘಾಟನೆ ಮಾಡಲಿದ್ದಾರೆ। ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಯುತ ಶಂಕರ್ ದಾಸ್ ಗುಪ್ತ ಅವರು ಮುಖ್ಯ ಭಾಷಣಕಾರರಾಗಿ ಆಗಮಿಸಲಿದ್ದಾರೆ। ಸೊ ಈ ಒಂದು ಸಮ್ಮೇಳನಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪ್ರತಿನಿಧಿಗಳು ಭಾಗಿಯಾಗ್ತಾ ಇದ್ದಾರೆ, ಇದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಸಮಿತಿ ಕರೆ ನೀಡ್ತಾ ಇದೆ। ಕಾರ್ಮಿಕ ಇಲಾಖೆ ಬಹಳಷ್ಟು ಸಮಸ್ಯೆ ಇದೆ, ಯಾಕಂದ್ರೆ ಹಲವಾರು ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾರೆ ಕಾರ್ಮಿಕರು, ಲಾಡ್ಜ್ಗಳಲ್ಲಿ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಕಡೆ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಇವರಿಗೆ ಕೊಡೋ ವೇತನ ಫಿಕ್ಸ್ ಇಲ್ಲ, ಕೆಲವರಿಗೆ 5,000 ಕೊಡ್ತಾರೆ, 6,000 ಕೊಡ್ತಾರೆ, ಆದರೆ ಕಾರ್ಮಿಕ ಇಲಾಖೆ ಇದ್ರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ, ಯಾಕೆ ಅಂತ? ಕಾರ್ಮಿಕ ಇಲಾಖೆ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ। ಗುತ್ತಿಗೆ ಕಾರ್ಮಿಕರಿಗೆ ಏನು ಕಾಯ್ದೆಗಳಿದ್ದಾವೆ ಅದರ ಪ್ರಕಾರ ಕನಿಷ್ಠ ವೇತನ ಅವ್ರಿಗೆ ಖಾತ್ರಿಪಡಿಸಬೇಕು, PF ESI ಖಾತ್ರಿಪಡಿಸಬೇಕು। ಸೊ ಇದನ್ನು ಅನುಷ್ಠಾನಗೊಳಿಸೋದ್ರಲ್ಲಿ ಸಾಕಷ್ಟು ಲೋಪಗಳಿದ್ದಾವೆ, ಅಲ್ಲಿ ಕಾರ್ಮಿಕ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು, ಉಗ್ರವಾದಂಥ ಕ್ರಮ ಕೈಗೊಳ್ಬೇಕು, ಅದನ್ನು ತಗೊಳ್ಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತಾ ಇದ್ದೀವಿ। KS ಸೋಮಶೇಖರ್ AIUTC ರಾಜ್ಯ ಅಧ್ಯಕ್ಷರು।